ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ, ಶ್ರೀಮದ್ ದೇವಿ ಭಾಗವತದಲ್ಲಿ ದೇವಿಯು ದೇವಿ ತೀರ್ಥಗಳು, ವ್ರತ ಉತ್ಸವ ಹಾಗೂ ಪೂಜೆಯ ಪ್ರಕಾರಗಳನ್ನು ವರ್ಣಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ. ಹಿಮಾಲಯನು ಕೇಳಿದನು, ದೇವೇಶಿ, ನಿನಗೆ ಪರಮ ಪ್ರಿಯವಾದ ಪವಿತ್ರ ಪ್ರಸಿದ್ಧ ದರ್ಶನೀಯ ಸ್ಥಾನಗಳು ಭೂಮಂಡಲದಲ್ಲಿ ಎಷ್ಟಿವೆ ಇದನ್ನು ತಿಳಿಸು. ಮಾತೆ, ಜೊತೆಗೆ ನಿನ್ನನ್ನು ಸಂತೋಷಗೊಳಿಸುವ ವ್ರತ ಹಾಗೂ ಉತ್ಸವಗಳನ್ನು ತಿಳಿಸುವ ಕೃಪೆ ಮಾಡು. ಅದರಿಂದ ನನ್ನ ಮಾನವ ಜೀವನ ಸಫಲವಾಗುವುದು. ಶ್ರೀದೇವಿಯು ಹೇಳಿದಳು, ಕಣ್ಣಿಗೆ ಕಾಣುವ ಎಲ್ಲ ಸ್ಥಾನಗಳು ನನ್ನದೇ ಆಗಿವೆ. ಸಂಪೂರ್ಣ ಕಾಲವನ್ನು ನನ್ನ ವ್ರತವೆಂದೇ ತಿಳಿ. ಹಾಗೂ ಎಲ್ಲ ಸಮಯಗಳಲ್ಲಿಯೂ ನನ್ನ ಉತ್ಸವಗಳನ್ನು ಆಚರಿಸಲಾಗುವುದು. ಏಕೆಂದರೆ ನಾನು ಸರ್ವಸ್ವರೂಪಿಣಿಯಾಗಿರುವೆನು. ಹೀಗಿದ್ದರೂ ಪರ್ವತರಾಜನೇ, ನಾನು ಭಕ್ತವತ್ಸಲೆಯಾದ್ದರಿಂದ ಕೆಲವು ಸ್ಥಾನಗಳನ್ನು ಪರಿಚಯಿಸುವೆನು. ನೀನು ಮನಸ್ಸಿಟ್ಟು ಕೇಳು. ಕೋಲಾಪುರ ಎಂಬ ಒಂದು ಪರಮ ಪ್ರಸಿದ್ಧ ಸ್ಥಾನವಿದೆ. ಅಲ್ಲಿ ಲಕ್ಷ್ಮಿಯು ಸದಾ ವಾಸಿಸುವಳು. ಇನ್ನೊಂದು ಸ್ಥಾನವಾದ ಮಾತುಃಪುರದಲ್ಲಿ ಭಗವತಿ ರೇಣುಕೆ ನೆಲೆಸಿರುವಳು. ತುಳಜಾಪುರ ನನ್ನ ಮೂರನೆಯ ಸ್ಥಾನವಾಗಿದೆ. ಇಂತಹುದೇ ಸಪ್ತಶೃಂಗ ಎಂಬ ಒಂದು ಸ್ಥಾನವಿದೆ. ಹಿಂಗುಲ, ಜ್ವಾಲಾಮುಖಿ, ಕಾಕಂಬರಿ, ಬ್ರಾಮರಿ, ರಕ್ತದಂತಿಕ ಮತ್ತು ದುರ್ಗ, ಈ ದೇವಿಯರ ಸ್ಥಾನಗಳು ಅವರ ಹೆಸರಿನಲ್ಲೇ ಪ್ರಸಿದ್ಧವಾಗಿವೆ. ಭಗವತಿ ವಿಂಧ್ಯಾಚಲಿಯ ಸರ್ವೋತ್ತಮ ಸ್ಥಾನವು ವಿಂಧ್ಯ ಪರ್ವತದ ಮೇಲಿದೆ. ಅನ್ನಪೂರ್ಣ ಸ್ಥಾನ ಮತ್ತು ಕಾಂಚೀಪುರ ಸ್ಥಾನಗಳು ಅತ್ಯಂತ ಶ್ರೇಷ್ಠವೆಂದು ತಿಳಿಯಲಾಗಿದೆ. ದೇವಿ ಭೀಮಾ ಮತ್ತು ವಿಮಲಾ ಇವರ ಉತ್ತಮ ಸ್ಥಾನಗಳು ಅವರ ಹೆಸರಿನಲ್ಲೇ ವಿಖ್ಯಾತವಾಗಿವೆ. ಶ್ರೀ ಚಂದ್ರಲೆಯ ಮಹಾಸ್ಥಾನವು ಕರ್ನಾಟಕದಲ್ಲಿದೆ. ಇಂತಹುದೇ ಒಂದು ಕೌಶಿಕೆ ಸ್ಥಾನವಾಗಿದೆ. ನೀಲಾಂಬಾ ದೇವಿಯ ಸ್ಥಾನ ನೀಲಪರ್ವತದ ಶಿಖರದಲ್ಲಿದೆ. ಜಾಂಬೂ ನದೇಶ್ವರಿ ಶ್ರೀನಗರ ಸ್ಥಾನದ ಬಳಿ ಇರುವಳು. ಭಗವತಿ ಗುಹ್ಯಕಾಲಿಯ ಮಹಾಸ್ಥಾನವು ನೇಪಾಳದಲ್ಲಿದೆ. ಭಗವತಿ ಮೀನಾಕ್ಷಿಯ ಉತ್ತಮ ಸ್ಥಾನ ಚಿದಂಬರದಲ್ಲಿದೆ. ದೇವಿ ಸುಂದರಿಯ ಪರಮೋತ್ತಮ ಸ್ಥಾನ ವೇದಾರಣ್ಯದಲ್ಲಿದೆ. ಭಗವತಿ ಪರಾಶಕ್ತಿಯು ಏಕಾಂಬರ ಎಂಬ ಪ್ರಸಿದ್ಧ ಸ್ಥಾನದಲ್ಲಿ ಶೋಭಿಸುವಳು. ಭಗವತಿ ಮಹಾಲಸ ಮತ್ತು ಯೋಗೇಶ್ವರಿಯ ಸ್ಥಾನಗಳು ಇವರ ಹೆಸರಿನಿಂದಲೇ ಪ್ರಸಿದ್ಧವಾಗಿವೆ. ದೇವಿ ನೀಲಸರಸ್ವತಿಯ ಸ್ಥಾನ ಚೀನ ದೇಶದಲ್ಲಿದೆ. ದೇವಿ ಬಗಲೆಯ ಸರ್ವೋತ್ಕೃಷ್ಟ ಸ್ಥಾನ ವೈದ್ಯನಾಥ ಧಾಮದಲ್ಲಿದೆ. ನಾನು ಸರ್ವೈಶ್ವರ್ಯ ಸಂಪನ್ನ ಭಗವತಿ ಭುವನೇಶ್ವರಿಯಾಗಿದ್ದೇನೆ. ನನ್ನ ಸ್ಥಾನವು ಮಣಿದ್ವೀಪ ಪರ್ವತದ ಮೇಲಿಗಿದೆ. ಶಂಕರನು ಸತಿಯ ಶರೀರವನ್ನು ಎತ್ತಿಕೊಂಡು ತಿರುಗುತ್ತಿದ್ದನು. ಆಗ ಸತಿಯ ಯೋನಿ ಭಾಗವು ಬಿದ್ದ ಸ್ಥಾನವು ಕಾಮರೂಪ ಎಂಬ ಊರಿನಿಂದ ಪ್ರಸಿದ್ಧವಾಗಿತು. ಅಲ್ಲಿ ಭಗವತಿ ತ್ರಿಪುರ ಸುಂದರಿಯ ಸ್ಥಾನವಿದೆ. ಮಹಾಮಾಯೆಯಿಂದ ಸುಶೋಭಿತ ಈ ಸ್ಥಾನವು ಜಗತ್ತಿನಲ್ಲಿರುವ ಸ್ಥಾನಗಳಲ್ಲಿ ರತ್ನಪ್ರಾಯವಾಗಿದೆ. ಭೂಮಂಡಲದಲ್ಲಿ ಇದರಿಂದ ಮಿಗಿಲಾದ ಪ್ರಸಿದ್ಧ ಸ್ಥಾನವು ಯಾವುದು ಎಲ್ಲಿಯೂ ಇಲ್ಲ. ಪ್ರತಿಯೊಂದು ತಿಂಗಳಿನಲ್ಲಿ ದೇವಿಯು ಅಲ್ಲಿ ರಜಸ್ವಲೆಯಾಗುತ್ತಾಳೆ. ಇಂತಹ ಜಾಗೃತ ಸ್ಥಾನವಾಗಿದೆ ಅದು. ಆಗ ಅಲ್ಲಿ ವಾಸಿಸುವ ಎಲ್ಲ ಪ್ರಧಾನ ದೇವತೆಗಳು ಪರ್ವತದ ಮೇಲೆ ಬಂದು ಅಲ್ಲಿ ನಿಲ್ಲುವರು. ಆಗ ಇಲ್ಲಿಯ ಸಂಪೂರ್ಣ ಭೂಮಿ ದೇವಿಮಯವಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಆದ್ದರಿಂದ ಈ ಕಾಮಾಖ್ಯ ಯೋನಿ ಮಂಡಲಕ್ಕಿಂತ ಶ್ರೇಷ್ಠವಾದ ಬೇರೆ ಯಾವುದೇ ಸ್ಥಾನವಿಲ್ಲ. ಹಿಮಾಲಯನೇ, ಸಂಪೂರ್ಣ ಐಶ್ವರ್ಯಗಳಿಂದ ಸಂಪನ್ನ ಪುಷ್ಕರ ಕ್ಷೇತ್ರವು ಭಗವತಿ ಗಾಯತ್ರಿಯ ಉತ್ತಮ ಸ್ಥಾನವೆಂದು ಹೇಳಲಾಗಿದೆ. ಅಮರಕಂಟಕ ದೇಶದಲ್ಲಿ ಭಗವತಿ ಚಂಡಿಕೆಯ ಸ್ಥಾನವಿದೆ. ಪ್ರಭಾಸ ಕ್ಷೇತ್ರದಲ್ಲಿ ಭಗವತಿ ಪುಷ್ಕರೇಕ್ಷಿಣಿಯು ನೆಲೆಸಿರುವಳು. ನೈಮಿಷಾರಣ್ಯ ಪರಮ ಪ್ರಸಿದ್ಧ ಸ್ಥಾನವಾಗಿದೆ. ಅಲ್ಲಿ ಸಂಪೂರ್ಣ ಶುಭಲಕ್ಷಣಗಳಿಂದ ಶೋಭಿಸುವ ಭಗವತಿ ಲಲಿತೆ ವಿರಾಜಿಸುತ್ತಿರುವಳು. ಪುಷ್ಕರದಲ್ಲಿ ದೇವಿ ಪುರುಹೂತೆಯ ಹಾಗೂ ಆಷಾಢಿಯಲ್ಲಿ ದೇವಿ ರತಿಯ ಉತ್ತಮ ಧಾಮವಾಗಿದೆ. ಚಂಡಮುಂಡಿ ಎಂಬ ಸ್ಥಾನದಲ್ಲಿ ಚಂಡಮುಂಡರನ್ನು ವಧಿಸಿದ ಭಗವತಿ ಪರಮೇಶ್ವರಿಯು ವಿರಾಜಿಸುತ್ತಿರುವಳು. ಭಾರಭೂತಿಯಲ್ಲಿ ಭೂತಿಯ ಹಾಗೂ ನಾಕುಲದಲ್ಲಿ ದೇವಿ ನಕುಲೇಶ್ವರಿಯ ಧಾಮವಿದೆ.
ಹರಿಶ್ಚಂದ್ರ ಎಂಬ ಸ್ಥಾನದಲ್ಲಿ ಭಗವತಿ ಚಂದ್ರಿಕಾ ಹಾಗೂ ಶ್ರೀಶೈಲ ಪರ್ವತದಲ್ಲಿ ಭಗವತಿ ಶಾಂಕರಿ ಪ್ರಸಿದ್ಧಳಾಗಿರುವಳು. ಜಪ್ಯೇಶ್ವರದಲ್ಲಿ ದೇವಿ ತ್ರಿಶೂಲ ಮತ್ತು ಅಮೃಕೇಶ್ವರದಲ್ಲಿ ದೇವಿ ಸೂಕ್ಷ್ಮ ವಿರಾಜಿಸುತ್ತಿರುವಳು. ಮಹಾಕಾಲ ಎಂಬ ಕ್ಷೇತ್ರದಲ್ಲಿ ಭಗವತಿ ಶಾಂಕರಿ, ಮಧ್ಯಮ ಸಂಗಣಕ ಸ್ಥಾನದಲ್ಲಿ ಶರ್ವಾಣಿ ಹಾಗೂ ಕೇದಾರ ಎಂಬ ಪ್ರಸಿದ್ಧ ಕ್ಷೇತ್ರದಲ್ಲಿ ದೇವಿ ಮಾರ್ಗದಾಯಿನಿ ಶೋಭಿಸುವರು. ಭೈರವ ಎಂಬ ಸ್ಥಾನವು ಭಗವತಿ ಭೈರವಿಯ ಹಾಗೂ ಗಯಾ ಭಗವತಿ ಮಂಗಲ ಇವರ ಸ್ಥಾನವೆಂದು ಹೇಳಲಾಗಿದೆ. ದೇವಿ ಸ್ಥಾಣುಪ್ರಿಯ ಕುರುಕ್ಷೇತ್ರದಲ್ಲಿ ಇರುವಳು. ದೇವಿ ಸ್ವಯಂಭುವಿ ನಾಕುಲದಲ್ಲಿ ಇರುವಳು. ಕನಕಲದಲ್ಲಿ ದೇವಿ ಉಗ್ರ, ವಿಮಲೇಶ್ವರದಲ್ಲಿ ವಿಶ್ವೇಶ, ಅಟ್ಟಹಾಸ ಎಂಬ ಸ್ಥಾನದಲ್ಲಿ ಮಹಾನಂದ, ಮಹೇಂದ್ರ ಪರ್ವತದಲ್ಲಿ ಮಹಾಂತಕ, ಭೀಮಾ ಪರ್ವತದಲ್ಲಿ ಭಗವತಿ ಭೀಮೇಶ್ವರಿ, ವಸ್ತ್ರಾಪಥ ಎಂಬ ಸ್ಥಾನದಲ್ಲಿ ಭಗವತಿ ಶಾಂಕರಿ, ಅರ್ಧಕೋಟಿ ಪರ್ವತದಲ್ಲಿ ರುದ್ರಾಣಿ, ಅವಿಮುಖ ಕ್ಷೇತ್ರದಲ್ಲಿ ವಿಶಾಲಾಕ್ಷಿ, ಮಹಾಲಯ ಎಂಬ ಸ್ಥಾನದಲ್ಲಿ ಮಹಾಭಾಗ, ಗೋಕರ್ಣದಲ್ಲಿ ಭದ್ರಕಾಲಿ, ಭದ್ರಕರ್ಣಕದಲ್ಲಿ ಭದ್ರಾಸ್ಯ, ಸುವರ್ಣಾಕ್ಷ ಎಂಬ ಸ್ಥಾನದಲ್ಲಿ ಉತ್ಪಲಾಕ್ಷಿ, ಸ್ಥಾಣು ಎಂಬ ಸ್ಥಾನದಲ್ಲಿ ಸ್ಥಾಣ್ವೀಶ, ಕಮಲಾಲಯದಲ್ಲಿ ಕಮಲ, ಚಾಗಲಂಡಕದಲ್ಲಿ ಪ್ರಚಂಡ, ಕುರಂಡಲದಲ್ಲಿ ತ್ರಿಸಂಧ್ಯ, ಮಾಕೋಟದಲ್ಲಿ ಭ್ರುಕುಟೇಶ್ವರಿ, ಮಂಡಲೇಶದಲ್ಲಿ ಶಾಂಡಕಿ, ಕಾಲಂಜರ ಪರ್ವತದಲ್ಲಿ ಕಾಲಿ, ಕಂಕುಕರ್ಣ ಪರ್ವತದಲ್ಲಿ ಭಗವತಿ ಧ್ವನಿ, ಸ್ಥೂಲಕೇಶ್ವರ ಪರ್ವತದಲ್ಲಿ ದೇವಿ ಸ್ಥೂಲ ಇವರ ಧಾಮವೆಂದು ಹೇಳಲಾಗಿದೆ. ಪರಮೇಶ್ವರಿ ಹೃಲ್ಲೇಖ ಸಮಸ್ತ ಜ್ಞಾನಿಗಳ ಹೃದಯದಲ್ಲಿ ವಿರಾಜಿಸುತ್ತಿರುವಳು. ಪರ್ವತರಾಜ ಹಿಮಾಲಯನೇ, ಮೇಲೆ ಹೇಳಿದ ಎಲ್ಲ ಸ್ಥಾನಗಳು ನನಗೆ ಪರಮ ಪ್ರಿಯವಾಗಿವೆ. ಮೊದಲಿಗೆ ಈ ಸಂಪೂರ್ಣ ಕ್ಷೇತ್ರಗಳ ಮಹಾತ್ಮ್ಯವನ್ನು ಕೇಳು, ಅನಂತರ ಶಾಸ್ತ್ರೋಕ್ತ ವಿಧಿಯಿಂದ ದೇವಿಯ ಪೂಜೆಯಲ್ಲಿ ತೊಡಗಬೇಕು. ಅಥವಾ ಈ ಎಲ್ಲ ಕ್ಷೇತ್ರಗಳು ಕಾಶಿಯಲ್ಲಿ ವಿರಾಜಿಸುತ್ತಿರುವವು, ಆದ್ದರಿಂದ ದೇವಿಯಲ್ಲಿ ಶ್ರದ್ಧೆಯುಳ್ಳ ಪುರುಷನು ನಿರಂತರ ಕಾಶಿಯಲ್ಲಿ ವಾಸಿಸುವ ಪ್ರಯತ್ನ ಮಾಡಬೇಕು. ಅಲ್ಲೇ ಇದ್ದು ಮೇಲೆ ಹೇಳಿದ ಸ್ಥಾನಗಳನ್ನು ದರ್ಶಿಸುತ್ತಾ ದೇವಿಯ ಮಂತ್ರದ ಜಪ ಮತ್ತು ಆಕೆಯ ಚರಣ ಕಮಲಗಳನ್ನು ಧ್ಯಾನಿಸಬೇಕು. ಈ ಪುಣ್ಯಮಯ ಕರ್ಮದ ಪ್ರಭಾವದಿಂದ ಪುರುಷನು ಸಂಸಾರ ಬಂಧನದಿಂದ ಮುಕ್ತನಾಗಿ ಹೋಗುವನು. ಹಿಮಾಲಯನೇ, ಪ್ರಾತಃಕಾಲ ಎದ್ದು ಭಗವತಿಯ ಈ ನಾಮಗಳನ್ನು ಉಚ್ಚರಿಸುವವನ ಸಮಸ್ತ ಪಾಪಗಳು ತತ್ಕ್ಷಣ ಭಸ್ಮವಾಗಿ ಹೋಗುವವು. ದ್ವಿಜ ಮಾತ್ರರಿಗೆ ಶ್ರಾದ್ದದ ಸಂದರ್ಭದಲ್ಲಿ ಈ ನಾಮಗಳನ್ನು ಪಠಿಸುವ ಕರ್ತವ್ಯವಾಗಿದೆ. ಹೀಗೆ ಮಾಡುವುದರಿಂದ ಅವನ ಸಮಸ್ತ ಪಿತೃಗಳು ಮುಕ್ತರಾಗಿ ಪರಮ ಪದವನ್ನು ಹೊಂದುವರು. ಸುವ್ರತ ಹಿಮಾಲಯನೇ, ಈಗ ನಿನ್ನಲ್ಲಿ ಸಮಸ್ತ ವ್ರತಗಳನ್ನು ವರ್ಣಿಸುವೆನು. ಈ ಎಲ್ಲ ವ್ರತಗಳನ್ನು ಸ್ತ್ರೀ ಪುರುಷರೆಲ್ಲರೂ ಪ್ರಯತ್ನಪೂರ್ವಕ ಆಚರಿಸಬೇಕು. ತೃತೀಯ ವ್ರತಕ್ಕೆ ಅನಂತ ತೃತೀಯ, ರಸಕಲ್ಯಾಣಿ ವ್ರತ, ಆರ್ಧಾನಂದಕರಿ ವ್ರತ ಎಂಬ ಮೂರು ಹೆಸರುಗಳಿವೆ. ಶುಕ್ರವಾರ ಮತ್ತು ಚತುರ್ದಶಿಗೆ ದೇವಿಯ ವ್ರತವನ್ನು ಮಾಡಲಾಗುತ್ತದೆ. ಮಂಗಳವಾರವು ದೇವಿ ವ್ರತವನ್ನು ಆಚರಿಸುತ್ತಾರೆ. ಸಾಯಂಕಾಲದಲ್ಲಿ ಭಗವಾನ್ ಶಂಕರನು ತನ್ನ ಪ್ರೇಯಸಿ ಪ್ರಿಯೆಯನ್ನು ಆಸನದಲ್ಲಿ ಕುಳ್ಳಿರಿಸಿ ಆಕೆಯ ಮುಂದೆ ದೇವತೆಗಳ ಸಹಿತ ನೃತ್ಯ ಮಾಡುತ್ತಾನೆ. ಇದು ದೇವಿಯ ಪ್ರದೋಷ ವ್ರತವಾಗಿದೆ. ಅಂದು ಉಪವಾಸ ಮಾಡಿ ಸಾಯಂಕಾಲ ಪ್ರದೋಷದಲ್ಲಿ ದೇವಿಯ ಪೂಜೆ ಮಾಡಬೇಕು. ದೇವಿಯನ್ನು ವಿಶೇಷವಾಗಿ ಸಂತುಷ್ಟಗೊಳಿಸುವ ಈ ವ್ರತವು ಪ್ರತಿಯೊಂದು ಪಕ್ಷದಲ್ಲಿ ಆಚರಿಸಲಾಗುವುದು. ಹಿಮಾಲಯನೇ, ಸೋಮವಾರ ವ್ರತವು ನನಗೆ ಬಹಳ ಪ್ರಿಯವಾಗಿದೆ. ಈ ವ್ರತದಲ್ಲಿ ದಿನವಿಡೀ ಉಪವಾಸ ಮಾಡಿ ದೇವಿಯನ್ನು ಪೂಜಿಸಿದ ಬಳಿಕ ರಾತ್ರಿಯಲ್ಲಿ ಊಟ ಮಾಡಬೇಕು. ಚೈತ್ರ ಮತ್ತು ಅಶ್ವಿನ ಎರಡು ನವರಾತ್ರಗಳು ನನಗೆ ಪರಮ ಪ್ರಿಯವಾಗಿವೆ. ರಾಜನೇ, ಹೀಗೆ ಇತರ ಅನೇಕ ನಿತ್ಯ ನೈಮಿತ್ತಿಕ ವ್ರತಗಳಿವೆ. ರಾಗದ್ವೇಷಗಳಿಂದ ರಹಿತನಾಗಿ ನನ್ನ ಪ್ರಸನ್ನತೆಗಾಗಿ ಈ ವ್ರತಗಳನ್ನು ಅನುಷ್ಠಾನ ಮಾಡುವವನಿಗೆ ನನ್ನ ಸಾಯುಜ್ಯ ಪದವಿ ಪ್ರಾಪ್ತವಾಗುತ್ತದೆ. ಅವನನ್ನು ನಾನು ನನ್ನ ಭಕ್ತ ಹಾಗೂ ಪ್ರಿಯನೆಂದು ತಿಳಿಯುತ್ತೇನೆ. ರಾಜನೇ, ವ್ರತಗಳ ಸಂದರ್ಭಗಳಲ್ಲಿ ತೊಟ್ಟಿಲು ಸೇವೆ ಆಚರಿಸಬೇಕು. ಶಯನೋತ್ಸವ, ಜಾಗರಣೋತ್ಸವ, ರಥೋತ್ಸವ ಹಾಗೂ ದಮನೋತ್ಸವ, ತಪ್ಪೋತ್ಸವ ಮೊದಲಾದ ಅನೇಕ ಉತ್ಸವಗಳಿವೆ.
ಇವುಗಳನ್ನು ಅವಶ್ಯವಾಗಿ ಆಚರಿಸಬೇಕು. ಶ್ರಾವಣದಲ್ಲಿ ಒಂದು ಪವಿತ್ರೋತ್ಸವವಿರುತ್ತದೆ. ಅದರಿಂದ ನಾನು ಬಹಳ ಸಂತೋಷ ಪಡುವೆನು. ನನ್ನ ಭಕ್ತನು ಈ ವ್ರತವನ್ನು ಸದಾ ಪಾಲಿಸಬೇಕು. ಹೀಗೆಯೇ ಇತರ ಬಹಳಷ್ಟು ಮಹೋತ್ಸವಗಳು ಇವೆ, ಅವನ್ನು ಆಚರಿಸಬೇಕು. ಉತ್ಸವದ ಸಂದರ್ಭದಲ್ಲಿ ನನ್ನ ಭಕ್ತರಿಗೆ ಸಂತೋಷವಾಗಿ ಭೋಜನ ಮಾಡಿಸಬೇಕು, ಮುತ್ತೈದೆಯರಿಗೆ ಭೋಜನ ಮಾಡಿಸಬೇಕು. ಕುಮಾರಿ ಕನ್ಯೆಯರನ್ನು ಮತ್ತು ಬ್ರಹ್ಮಚಾರಿಗಳನ್ನು ನನ್ನದೇ ಸ್ವರೂಪವೆಂದು ತಿಳಿದು ಭೋಜನ ಮಾಡಿಸಬೇಕು. ಕೊಡುಗೈಯಾಗಿ ಧನವನ್ನು ವ್ಯಯಿಸುತ್ತಾ ಬ್ರಾಹ್ಮಣ ಕುಮಾರಿ ಕನ್ಯೆಯರನ್ನು ಹಾಗೂ ಬ್ರಹ್ಮಚಾರಿಗಳನ್ನು ಪುಷ್ಪಾದಿಗಳಿಂದ ಪೂಜಿಸಬೇಕು. ಈ ಪ್ರಕಾರ ಪ್ರೀತಿಪೂರ್ವಕ ಪ್ರತಿ ವರ್ಷ ಪೂಜೆ ಮಾಡುವವನು ಧನ್ಯ, ಕೃತಕೃತ್ಯ ಹಾಗೂ ನಿಸ್ಸಂದೇಹ ನನಗೆ ಪ್ರೇಮ ಪಾತ್ರನಾಗುವನು. ಸಂಕ್ಷೇಪವಾಗಿ ಇದೆಲ್ಲವನ್ನು ತಿಳಿಸಿದೆ. ಈ ಪ್ರಸಂಗವು ನನಗೆ ಬಹಳ ಪ್ರಿಯಕರವಾಗಿದೆ. ನನ್ನ ಅನುಶಾಸನವನ್ನು ಒಪ್ಪದಿದ್ದವನು ಹಾಗೂ ನನ್ನ ಕುರಿತು ಶ್ರದ್ಧೆ ಇಲ್ಲದಿದ್ದರೆ ಅವನ ಎದುರಿಗೆ ಈ ಪ್ರಸಂಗವನ್ನು ಎಂದೂ ಹೇಳಬಾರದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.